ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಬಂಡಾಯದ ಬಾವುಟ ಹಾರಿಸಿದ್ರ ಸುನಿಲ್ ಶಾಸಕ ನಿರಂಜನ್ ಕುಮಾರ್ಗೆ ಎದುರಾಯ್ತ ಸಂಕಷ್ಟ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನಿರಂಜನ್ ಕುಮಾರ್ ಗುಂಡ್ಲುಪೇಟೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಮತದಾರರು ಆದರೆ ಈ ಬಾರಿ ಒಂದಷ್ಟು ಬದಲಾವಣೆ ಆಗಬೇಕು ಯಾರ ಜೊತೆ ಬೇರಿಯಲ್ಲ ನಿರಂಜನ್ ಕುಮಾರ್ ಒಂದಷ್ಟು ದರ್ಪ ಒಂದಷ್ಟು ಗತ್ತು ಹೀಗಾಗಿ ಜನ ಕೂಡ ಒಂದಷ್ಟು ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಬಿ ಜೆ ಪಿ ಟಿಕೆಟ್ ಬದಲಾಗುತ್ತೆ ಅನ್ನೋ ಚರ್ಚೆ ಸುನಿಲ್ ಕುಮಾರ್ ಒಂದು ಕಡೆ ಸೋಮಣ್ಣ ಸಚಿವ ಸೋಮಣ್ಣ ಅವರ ಬೆಂಬಲ ಇತ್ತು ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡ್ಕೊಂಡಿದ್ರು ತನಗೆ ಟಿಕೆಟ್ ಸಿಗುತ್ತೆ ಈ ಬಾರಿ ಹೆಂಗೂ ಬದಲಾವಣೆ ಆಗುತ್ತೆ ಆಬ್ವಿಯಸ್ಲಿ ನಾನೇ ಸೆಕೆಂಡ್ ಆಪ್ಷನ್ನು ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ಖುಷಿಲಿದ್ರು ಆ ರೀ ಪ್ರಜಾಧ್ವನಿ ಯಾತ್ರೆ ಹೋದ್ಮೇಲೆ ನಿರಂಜನ್ ಕುಮಾರ್ ಅವ್ರನ್ನ ಈ ಸಲ ಮತ್ತೆ ದಿಗ್ವಿಜಯದಿಂದ ಗೆಲ್ಲಿಸ್ಬೇಕು ಅಂದ್ಬಿಟ್ಟು ಬಿಜೆಪಿ ನಾಯಕರು ವಿಜಯ ಸಂಕಲ್ಪ ಯಾತ್ರೆ ಹೋದಾಗ ಹೌದು ವಿಜಯ ಸಂಕಲ್ಪ ಯಾತ್ರೆ ಪ್ರಜಾಧ್ವನಿ ಕಾಂಗ್ರೆಸ್ ಯಾತ್ರೆ ವಿಜಯ ಸಂಕಲ್ಪ ಯಾತ್ರೆ ಹೋದಾಗ ಒಂದಷ್ಟು ಜನ ಗೆಲ್ಲಿಸ್ಲೇಬೇಕು ಅಂತ ಇದು ಒಂದ್ ರೀತಿ ಬೇಸರ ಆಗ್ಬಿಟ್ಟೈತೆ ಮಾಡ್ಬಿಟ್ಟು ನಾನ್ ಪಕ್ಷೇತರವಾಗಿ ನಿಂತ್ಕೀನಿ ಟಿಕೆಟ್ ಸಿಗ್ಲಿಲ್ಲ ಅಂತ ಗುಡ್ಗವ್ರೆ ಇಲ್ಲ ಅದೇನಿಲ್ಲ ಸುನಿಲ್ ಕುಮಾರ್ ಗೆನ ಪಾರ್ಟಿ ಟಿಕೆಟ್ ಕೊಡ್ತೀವಿ ಅಂತ ಯಾರು ಹೇಳಿರ್ಲಿಲ್ಲ ಸೆಟ್ಟಿಂಗ್ ಎಂ ಎಲ್ ಎ ನಿರಂಜನ್ ಕುಮಾರ್ ಒಂದ್ಸರಿ ಗೆದ್ದಿರ್ಬೋದೇನೋ ಬಟ್ ಅವ್ರು ಮೂರ್ ಸಾರಿ ಸೋತಿರೋ ವ್ಯಕ್ತಿ ಸೋತಿರೋ ವ್ಯಕ್ತಿ ಅಂದ್ರೆ ಸ್ಟ್ರಾಂಗ್ ಆಗಿ ಒಳ್ಳೆ ಫೈಟ್ ಮಾಡಿ ಎರಡ್ ಸಾವಿರದ ಸಾರ್ವತ್ರಿಕ ಚುನಾವಣೆ ಎಂಟರಲ್ಲಿ ಬಿಜೆಪಿ ಹದಿಮೂರಲ್ಲಿ ಕೆಜೆಪಿ ಮತ್ತೆ ಮಾಧೇವ್ ಪ್ರಸಾದ್ ಅವರು ತೀರ್ಕೊಂಡಾಗ ಬೈ ಎಲೆಕ್ಷನ್ ಗೀತಾ ಅಪೋಸಿಟ್ ಗೀತಾ ಅವರ ಅಪೋಸಿಟ್ ನಿಂತು ಸೋತಿದ್ರು ಮಂಚ ಸೊ ಹಾಗಾಗಿ ಹದಿನೆಂಟಲ್ಲಿ ಗೆದ್ದಿದ್ದಾರೆ ಗೆಲುವಲ್ಲ ಅವ್ರಿಗೆ ಗೆದ್ಕೊಂಡು ಬಂದಿದ್ದಾರೆ ಹೋರಾಟ ಮಾಡ್ಕೊಂಡು ಎರಡನೇ ವಿಚಾರ ಗೆ ಏನು ಟಿಕೆಟ್ ಕೊಡ್ತೀವಿ ಅಂತ ಯಾರೋ ಒಬ್ರು ಭರವಸೆ ಏನು ಕೊಟ್ಟಿರಲಿಲ್ಲ ಸೋಮಣ್ಣನೇ ಅಲ್ಲಿ ಇರ್ತಾರೆ ಏನೋ ಗ್ಯಾರಂಟಿ ಇಲ್ಲ ಸೋಮಣ್ಣನೇ ಆಚೆಚೆ ಓಡಾಡ್ತಾವ್ರೆ ಇಲ್ಲೇನು ಅಂದ್ರೆ ನಿರಂಜನ್ ಯಡಿಯೂರಪ್ಪನವರ ಬಣ ನಿರಂಜನ್ ಕುಮಾರ್ ಯಡಿಯೂರಪ್ಪ ಅವರ ಬಣ ವಿಜೇಂದ್ರ ಬಣ ಸರಿನಾ ಸೋಮಣ್ಣ ಎಸ್ಟ್ ಯಾವುದೋ ಒಂದು ಲೋಕಲ್ ಸ್ಥಳೀಯ ಸಹಕಾರಿ ಸಂಘದ ಚುನಾವಣೆ ಅಲ್ಲಿ ಬೆಂಬಲ ಕೊಡ್ಲಿಲ್ಲ ಇವರು ಯಾರು ನಿರಂಜನ್ ಬೇರೆಯವ್ರನ್ನ ಹಾಕಿದ್ರು ಅವಾಗ ಬಂಡಾಯ ಎದ್ದು ಸುನೀಲ್ ನಿಂತ್ಕೊಂಡ್ರು ಗೆದ್ದು ಬಂದ್ರು ಆ ಚುನಾವಣೆ ಆ ಚುನಾವಣೆ ಎಲ್ಲ ಮಾಡದಾಗಿ ಈಗ ಒಕ್ಲಿಗರ ಸಂಘದವರೆಲ್ಲ ಚುನಾವಣೆ ನಿಂತ್ಕತ್ತರ ಒಕ್ಲಿಗರ ಸಂಘ ಡೈರೆಕ್ಟರ್ ಗಳೆಲ್ಲ ಎಲ್ಲ ಎಮ್ ಎಲ್ ಎಡಲ್ಲ ಸೊ ಹಂಗೆ ಇವರು ನಿಂತ್ಕ ನಿಂತ್ಕೊಳ್ಳಿದ್ದಾರೆ ಇಂಡಿಪೆಂಡೆಂಟ್ ಆಗಿ ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಣ ಹಣಿ ಆದ್ರೆ ಇಂದ ಬಿಟ್ಟೊಬ್ರು ಜೆ ಡಿ ಎಸ್ ಹೋಗಿ ಹೌದು ಸುನಿಲ್ ದಿದು ಇವೆಲ್ಲ ಕೂಡ ಬಿಜೆಪಿಗೆ ಒಂದ್ ರೀತಿಯ ಹೊಡತಾ ಅನ್ನೋದು ಸತ್ಯ ಏನ್ ಡೌಟ್ ಏನಿಲ್ಲ ಸುನಿಲ್ ಕುಮಾರ್ ಕಾರಣಕ್ಕೆ ನಿರಂಜನ್ ಸೋಲಬಹುದು ಅದು ಯಾವಾಗ ಅಲ್ಲಿ ಅಪೋಸಿಟ್ ಗಣೇಶ್ ಪ್ರಸಾದ್ ಟಿಕೆಟ್ ಆಗ್ತಿರೋ ಕಾರಣ ಮಹಾದೇವ ಪ್ರಸಾದ್ ನ ಜನ ನೋಡೋ ರೀತಿನೇ ಬೇಡ ಗಣೇಶ್ ಪ್ರಸಾದ್ ನೋಡೋ ಗಣೇಶ್ ಪ್ರಸಾದ್ ಇವತ್ತಿನ ಗೆದ್ದಿಲ್ಲ ಬಟ್ ನಿರಂಜನ್ ಆಗ್ಲೇ ಎರಡ್ ಸಾವಿರದ ಎಂಟರಿಂದ ಸೋತ್ ಮೇಲೆ ಕ್ಷೇತ್ರ ಬಿಟ್ಟಿರಲಿಲ್ಲ ಮನುಷ್ಯ ಎರಡ್ ಸಾವಿರದ ಎಂಟರಿಂದ ಒಬ್ಬ ಮನುಷ್ಯ ಗೆದ್ದವನ್ ಮಾತ್ರ ನಾಯಕ ಅಲ್ಲ ಸೋತವನು ಸಹ ಲೀಡರ್ ಆಗಿರ್ತಾನೆ ಎರಡ್ ಸಾವಿರದ ಎಂಟ್ರಿಂದ ಇಲ್ಲಿವರೆಗೆ ಸರಿಸುಮಾರ್ ಹದಿನೈದು ವರ್ಷಗಳ ಕಾಲ ನಿರಂಜನ್ ರಾಜಕಾರಣ ಮಾಡ್ಕೊ ಬಂದವ್ರೆ ಸುನಿಲ್ಗೂ ಗಣೇಶ್ ಪ್ರಸಾದ್ ಗು ಕಂಪೇರ್ ಮಾಡಿದಾಗ ನಿರಂಜನ್ ಸೀನಿಯರ್ ಇವೆಲ್ಲ ಪಟ್ಟು ಗಿಟ್ಟು ಇವೆಲ್ಲ ಹೇಳ ಗತ್ತು ಗೈರತ್ತು ಇವೆಲ್ಲ ಅವೇ ಅಂದ್ರಲ್ಲ ಅವೆಲ್ಲ ಯಾವಾಗ ಬರ್ತವೆ ಅಂದಾಗ ನಾನ್ ಗೆಲ್ತಿ ನಡೀರಿ ಇವರು ತಲೆ ಕೆಟ್ಟಕಡಿ ಅಂತಂದಂಗೆ ಸೊ ಹಾಗಾಗಿ ಆ ಶಕ್ತಿ ತುಂಬಿಕೊಂಡಂಗೆ ಕಾಣ್ತಿದೆ ನಿರಂಜನ್ ಟಫೇ ಒಂದು ಓಟಲಿ ಇದೇ ಜಿಲ್ಲೆನಲ್ಲಿ ಇದ್ರ ಸಂತೆಮನಹಳ್ಳಿನಲ್ಲಿ ಧ್ರುವ ನಾರಾಯಣ ಒಂದು ಓಟಲ್ಲಿ ಗೆದ್ರು ಯಾರು ಕೃಷ್ಣಮೂರ್ತಿ ಅವ್ರು ಸೋತರು ಮತ್ತೆ ಗೆಲ್ಲಿಲ್ಲ ಹಾಗಾಗಿ ಸುನೀಲ್ ಕುಮಾರ್ ಇಂದ ಯಾರಿಲ್ಲ ಅಂದ್ರೆ ಸುನೀಲ್ ಕುಮಾರ್ ಒಂದು ಓಟ ಆರ ಮೈನಸ್ ಆಗತ್ತಲ್ಲ ಬಿಜೆಪಿಗೆ ಹೌದು ಆ ಡಿ ಎಸ್ ಹೋದ್ರೆ ಒಂದು ಓಟ ಮೈನಸ್ ಆಗತ್ತಲ್ಲ ಅದೇನಾಗುತ್ತೆ ಕನಿಷ್ಠ ಒಂದ್ ಐದು ಸಾವಿರ ಹತ್ತು ಸಾವಿರ ಬಿಜೆಪಿಗೆ ಓಟ್ ಮೈನಸ್ ನಾನು ಅದನ್ನ ಒಪ್ಪಲ್ಲ ಅಂತೇನಿಲ್ಲ ಒಂದ್ ಹತ್ತು ಸಾವಿರ ಓಟೆ ಮೈನಸ್ ಆಗತ್ತೆ ಅಂತ ತಿಳ್ಕೊಳ್ಳಿ ಯಾವುದಕ್ಕೆ ಯಾರ ಕಡೆಯಿಂದ ಈ ಸುನೀಲ್ ಓದ್ ಕಾರಣಕ್ಕೆ ಇನ್ನೊಬ್ರು ಯಾರೋ ಜೆ ಡಿ ಎಸ್ ಹೋದ್ರಲ್ಲ

ಹದಿನೇಳು ಸಾವಿರ ಲೀಡಲ್ ಗೆದ್ದಿದ್ರು ಓಕೆ ಆ ಜೆಡಿಎಸ್ ಹೋದವರು ಒಬ್ರು ಬಿಜೆಪಿಗೆ ಸುನಿಲ್ ಬಂಡಾಯ ಹೋಗ್ತಾರೆ ಇವರಿಬ್ಬರಿಂದ ಹದಿನೈದು ಸಾವಿರ ಓಟ್ ಕಡಿಮೆ ಆದರೂ ನಿರಂಜಯನ ಸಮಸ್ಯೆ ಇಲ್ಲ ಅಂತಿದೆ ಅವ್ರು ಇಂಡಿಪೆಂಡೆಂಟ್ ಆಗಿ ಹದಿನೈದು ಸಾವಿರ ದಾಟಬೇಕು ಬಿಜೆಪಿ ಓಟ್ ಕೇಳಬೇಕು ಹೌದು ಜೆಡಿಎಸ್ ಓದೋರು ಮತ್ತೆ ಈಗ ಬಂಡಾಯ ಇದ್ರ ಸುನಿಲ್ ಅವ್ರಿಬ್ರು ಸೇರಿ ಒಂದ್ ಇಪ್ಪತ್ತು ಸಾವಿರ ಓಟ್ ಅನ್ನ ತೆಗೆದ್ರೆ ಅದ್ರಲ್ಲಿ ಅನುಕೂಲ ಆಗ್ಬೋದು ಅದರ ಹೊರ್ತಾಗ ಅಂತದೇನು ದೊಡ್ಡ ಮಟ್ಟದ ಮ್ಯಾಜಿಕ್ ಆಗತ್ತೆ ಅಂತನಿಲ್ಲ ಎರಡನೇ ವಿಚಾರ ಶ್ರೀನಿವಾಸ್ ಪ್ರಸಾದ್ ಲೋಕಸಭೆ ಕಂಟೆಸ್ಟ್ ಮಾಡಿದಾಗ್ಲು ಸಹ ಇಲ್ಲಿ ನಲವತ್ತೊಂಬತ್ತು ಪರ್ಸೆಂಟ್ ಅಂದ್ರೆ ಎಂಬತ್ತೈದು ಸಾವಿರ ಓಟ್ ಆಗಿತ್ತು ಯಾರಿಗೆ ಪ್ರಸಾದ್ ಅವ್ರಿಗೆ ಅರವತ್ತೊಂಬತ್ತು ಸಾವಿರ ಧ್ರುವ ಆಗಿತ್ತು ಸೊ ನಿರಂಜನ್ ಆ ಎಲ್ಲಾ ಕ್ಯಾಲ್ಕುಲೇಷನ್ ರಾಜಕೀಯ ಮಾಡ್ತಾ ಇದ್ ಕಾಣ್ತಾ ಇತ್ತು ಇಲ್ಲಿ ಸೊ ಹಾಗಾಗಿ ಟಫ್ ಇದೆ ಅಂದ್ರೆ ಟಫಿದೆ ಅದರಲ್ಲಿ ಡೌಟ್ ಏನಿಲ್ಲ ಬಟ್ ಸುನೀಲ್ ಬಂಡಾಯ ಹೋಗ್ಬಿಟ್ರು ಅನ್ನೋ ಕಾರಣಕ್ಕೆ ಭಾರಿ ಈನಾ ಸೋತ್ ಬಿಡ್ತಾರೆ ನಿರಂಜನ್ ಅಂತ ಇವತ್ತೇನು ಬರೆದಿಟ್ಕೊಳ್ಳೋ ಲೆಕ್ಕ ಏನಿಲ್ಲ ಯಾರು ಅವ್ರ ಹಿಂದೆ ಹೋಗ್ಬೋದು ಸುನಿಲ್ ಗೆದ್ದೆ ಬಿಡ್ತಾರೆ ಜಾಗ ಖಾಲಿ ಮಾಡ್ಬೋದು ಸುನಿಲ್ ಇಂಡಿಪೆಂಡೆಂಟ್ ಆಗಿ ಗೆಲ್ಲಲ್ಲ ಅನ್ನೋದು ಗೊತ್ತಲ್ಲ ಯಾಕಪ್ಪ ಆದ್ರೆ ಇಲ್ಲಿ ಇಲ್ಲ ಅಂದ್ರೆ ಕಾಂಗ್ರೆಸ್ ಹೋಗ್ತಾರೆ ಹಂಗೂ ಹೋಗ್ಬೇಕು ಅಂದ್ರೆ ಕಾಂಗ್ರೆಸ್ ಹೋಗ್ತಾರೆ ನಿರಂಜನ್ಗೆ ಆಗ್ಳದಲ್ಲ ಹದಿನೈದು ವರ್ಷದ ರಾಜಕಾರಣ ಒಟ್ಟು ಇಪ್ಪತ್ತು ವರ್ಷ ಅಂತ ಲೆಕ್ಕ ಹಾಕಳಿ ಹಿಂದೆ ಬೇರೆದೆಲ್ಲ ಸೇರ್ಕೊಂಡು ಹಾಗಾಗಿ ಎಷ್ಟು ವರ್ಷ ರಾಜಕಾರಣ ಮಾಡಿದ್ರೆ ಹುಡುಗಾಟಕಲ್ಲ ಮಾಡ್ತಾರೆ ರಾಜಕೀಯ ಹಂಗ ನೋಡ್ರೆ ಸೀನಿಯರ್ ಗಣೇಶ್ ಪ್ರಸಾದ್ ಗೆ ಚುನಾವಣಾ ರಾಜಕಾರಣ ಅಖಾಡದ ರಾಜಕಾರಣ ಹೊಸಾದು ಹೌದು ಸುನಿಲ್ ಗೊಸಾದು ನಿರಂಜನ್ ಗಳೇದು ಹಾಗಾಗಿ ಟಫ್ ಫೈಟ್ ಈ ಎಲ್ಲ ಬಿ ಜೆ ಪಿಯ ಈ ಕಿತ್ತಾಟ ಕಾಂಗ್ರೆಸ್ಗೆ ಖುಷಿ ತರ್ತಿರ್ಬೋದೇನೋ ಮೇಲ್ನೋಟಕ್ಕೆ ಬಟ್ ಚುನಾವಣೆ ನಡೆದಾಗಲೇ ಗೊತ್ತಾಗೋದು ಟಫ್ ಕ್ಷೇತ್ರ ಇದು ವೀಕ್ಷಕರೇ ಗುಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಶಾಸಕರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ಅನ್ನೋದು ತಿಳಿಸಿ ಹಾಗೆ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮೆಸೇಜ್ ಇರುತ್ತೆ ಅಂದರೆ ಯೋಗ್ಯರಿಗೆ ಓಟ್ ಹಾಕಿ ಅಯೋಗ್ಯರಿಗೆ ಓಟ್ ಹಾಕಕ್ಕೆ ಹೋಗ್ಬೇಡಿ ಅಂದರೆ ಯಾರು ಎಮ್ ಎಲ್ ಎ ಆಗಲಿಕ್ಕೆ ಯೋಗ್ಯ ಫಿಟ್ ಅರ್ಹತೆ ಇದೆ ಕೆಪಾಸಿಟಿ ಇದೆ ಅಸ್ಸುತ್ತ ಅವ್ರು ವೋಟ್ ಹಾಕಿ ಅವ ನಮ್ಮ ಜಾತಿಯವನು ನಮ್ಮ ಧರ್ಮವನು ಈ ನಮ್ಮ ಪಾರ್ಟಿಯವನು ಅಂತೆಲ್ಲ ಓಟ್ ಹಾಕಕ್ಕೆ ಹೋಗ್ಬೇಡಿ ಈ ಸಾರಿ ಅಂತಂದರೆ ಆ ಪಾರ್ಟಿ ಮೇಲೆ ಓಟ್ ಹಾಕ್ತಾರಲ್ಲ ಏನೇನು ಮಾಡ್ಕೊಂಡು ಕೂತವ್ರೆ ಗೊತ್ತಲ್ಲ ಪಾರ್ಟಿ ಮಾಡ್ತಾ ಕೂತಾರಲ್ಲ ರೀ ಹಾಗಾದ್ರೆ ಬೇಡ ಯೋಗ್ಯರನ್ನ ಆಯ್ಕೆ ಮಾಡಿ ಯಾರೋ ಪಕ್ಷದಲ್ಲಿ ಯಾರೋ ಆ ಥರದ ಯೋಗ್ಯರಿಲ್ಲ ಇಂಡಿಪೆಂಡೆಂಟ್ ಆಗಿ ಯಾರು ನಿಂತಿದ್ರೆ ಆ ಯೋಗ್ಯ ಅನ್ಸಿದ್ರೆ ವೋಟ್ ಹಾಕಿ ಯಾಕಂದ್ರೆ ಶಾಸಕರಾಗೋರು ನಿಮ್ಮ ಐದು ವರ್ಷದಲ್ಲಿ ಅವ್ರಲ್ಲಿ ಏನೇನು ಕೆಲಸ ಮಾಡ್ಬೋದು ಅವನ್ನೆಲ್ಲ ಪಟ್ಟಿ ಕೇಳಿ ಏನು ಮಾಡ್ತೀಯ ಗುರು ನೀನು ಹೇಳು ಅಂತ ನಿನಗೆದ್ರೆ ಏನು ಮಾಡ್ತೀಯ ಹೇಳಪ್ಪ ಅಂತ ನೀವು ಅವ್ರು ಕೊಟ್ಟು ದುಡ್ಡು ಕೊಡ್ತಾನಪ್ಪ ಇವ್ನು ಗೆಲ್ಲಬೋದು ಅಂತ ಆ ಮೈಂಡ್ಸೆಟ್ಗೆ ಹೋಗ್ಬಿಟ್ರೆ ನನಗತ್ತೆ ಕಷ್ಟ ಆಗುತ್ತೆ ಈ ಸಿಗ್ಲಿ ಯಾರೋ ಕೆಲವರು ಕಷ್ಟಪಟ್ಟು ಸಂಪಾದನೆ ಮಾಡಿ ಅಂಚುತ್ತಾರೆ ಕೆಲವ್ರು ತಲೆ ಒಡೆದು ಕೆಲವರು ತಲೆ ಹಿಡಿದು ರಾಜಕಾರಣ ಮಾಡೋರ ಸಂಖ್ಯೆ ಒಂದಷ್ಟು ಜಾಸ್ತಿ ಇದೆ ಹಾಗಾಗಿ ಲೂಟಿ ಮಾಡ್ಕೊ ಬಂದಿರೋ ಹಣವನ್ನು ಈಸ್ ಕಳಿ ಏನು ಅಂದರೆ ನಾನು ನಿಮ್ಮನ್ನು ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತಲ್ಲ ಸೊ ನೀವು ಗೊತ್ತು ನೀವು ಜನಗಳು ಈಸ್ಕತ್ತಾರೆ ಅಂತ ನೀವು ಪಡ್ಕೋತೀರಿ ಸಮಸ್ಯೆ ಇಲ್ಲ ಬಟ್ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಏನೇ ಆದರೂ ಕೂಡ ನಾವು ಇದು ನಮ್ಮ ಕರ್ನಾಟಕ ಟಿವಿಯೇ ಕಳಕಳಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ